ಈ ವಿಡಿಯೋದಲ್ಲಿ ನಾವು 12 ನಕ್ಷತ್ರ ಪುಂಜಗಳ ಬಗ್ಗೆ, ನಾವೇನು ರಾಶಿಗಳು ಅಂತ ಕರಿತೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಕಲ್ತ್ಕೊಳ್ಳೋಣ. ಇಲ್ಲಿ ಸ್ಟೆಲ್ಲೇರಿಯಮನ್ನು ನಾನು ಲಾಂಚ್ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಇವತ್ತಿನ ದಿನವನ್ನು, ಈ ಕ್ಷಣದ ಸಮಯವನ್ನು ಕೂಡ ಅದು ತೋರಿಸ್ತಾ ಇದೆ, ಮತ್ತು ನಾವು ಇರುವಂಥ ಲೊಕೇಶನ್ನ ಕೂಡ ಅದು ತೋರಿಸ್ತಾ ಇದೆ. ಹೇಗೆ ಲೊಕೇಶನ್ನನ್ನು ನಮಗೆ ಬೇಕಾದ ಕಡೆಗಳಲ್ಲಿ ನಾವು ಸೆಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ನೀವು ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಈಗ ಸೂರ್ಯನ ಸ್ಥಾನವನ್ನು ನೀವು ಗಮನಿಸ್ತಾ ಇದ್ದೀರಾ. ಸೂರ್ಯ ಪೂರ್ವದಲ್ಲಿ ಉದಯಿಸಿರುವಂತೆ ನಮಗೆ ಗೊತ್ತಾಗ್ತಾ ಇದೆ, ಮತ್ತು ಈಗ ಪಶ್ಚಿಮದ ಕಡೆಗೆ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಸೂರ್ಯನ ಸ್ಥಾನ ಇಲ್ಲಿರೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಾನು ಸೂರ್ಯನ ಮೇಲೆ ಒಮ್ಮೆ ನಾನು ಕ್ಲಿಕ್ ಮಾಡಿ, ನಾನು ಒಂದು ಆಪ್ಷನ್ ನಮಗೆ ಇಲ್ಲಿ ಇದೆ ಟೂಲ್ ಬಾಕ್ಸ್ನಲ್ಲಿ, ಯಾವುದೇ ನಾವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಆಬ್ಜೆಕ್ಟನ್ನು ನಮಗೆ ಸೆಂಟರಲ್ಲಿ, ಅಂದರೆ ನಮ್ಮ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಮಗೆ ಕಾಣೋ ರೀತಿಯಲ್ಲಿ ನಾವು ಸೆಟ್ ಮಾಡ್ಕೊಳ್ಬೋದು. ನಾನು ಆ ರೀತಿಯಲ್ಲಿ ಸೂರ್ಯನನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸೆಂಟರ್ ಆಫ್ ದ ಸ್ಕ್ರೀನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ನೀವು ಚಂದ್ರನ ಸ್ಥಾನವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಸಮಯದಲ್ಲಿ ಏನು ನಾವು ಬೆಳಗಿನ ಸಮಯದಲ್ಲಿ ನೋಡ್ತಾ ಇದ್ದೇವೆ, ನಾವು ಆಕಾಶದಲ್ಲಿನ ನಕ್ಷತ್ರಗಳನ್ನಾಗಲಿ ಅಥವಾ ನಕ್ಷತ್ರ ಪುಂಜಗಳನ್ನಾಗಲಿ ನಮಗೆ ವೀಕ್ಷಿಸೋದಕ್ಕಾಗೋದಿಲ್ಲ. ಕಾರಣ ಅಟ್ಮಾಸ್ಫಿಯರ್ ಇರೋದ್ರಿಂದ, ವಾತಾವರಣದ ಕಾರಣ ನಮಗೆ ಗೊತ್ತಾಗೋದಿಲ್ಲ. ಈಗ ನಾವು ಆ ವಾತಾವರಣವನ್ನು ನಾವು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಅನ್ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಆಕಾಶ ಕಾಯಗಳನ್ನು ನಾವು ವೀಕ್ಷಣೆ ಮಾಡಬಹುದು. ಈಗ ನಾನು ಅಟ್ಮಾಸ್ಫಿಯರ್ ಅಂತ ಏನು ಒಂದು ಟೂಲ್ ಇದೆ ಅದನ್ನು ಮತ್ತೆ ನಾನು ಸೆಲೆಕ್ಟ್ ಆಗಿದ್ದದ್ದನ್ನು ತೆಗೆದು ಹಾಕಿದ್ದೇನೆ, ಅಥವಾ ಕೀಬೋರ್ಡ್ನಲ್ಲಿ ಎ ಅಂತ ಕೂಡ ನೀವು ಪ್ರೆಸ್ ಮಾಡ್ಬೋದು. ಈಗ ಸೂರ್ಯನ ಸ್ಥಾನ ಈಗ ಹೈಲೈಟ್ ಆಗಿದೆ, ನೀವು ಗಮನಿಸ್ತಾ ಇದ್ದೀರಾ. ಈಗ ನಾನು ಡೇಟ್ ಆ್ಯಂಡ್ ಟೈಮ್ ವಿಂಡೋವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನಾವು ಸ್ವಲ್ಪ ಡೇಟ್ಸ್ ಏನಿಲ್ಲಿ ನಮಗೆ ಕಾಣಿಸ್ತಾ ಇದೆ ಅದನ್ನು ನಾವು ಇವತ್ತಿನ ಡೇಟ್ ಏನು ತೋರಿಸ್ತಾ ಇದೆ ಅಂತ ನಾನು ಹೇಳಿದೆ, ಆ ಡೇಟನ್ನು ನಾವು ವೇರಿಯೇಷನ್ ಮಾಡ್ತಾ ಹೋಗೋಣ. ಅದು ಹೇಗೆ ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ನಾವು ಮಾಡ್ಬೋದು. ಒಂದು ಟೈಮನ್ನು ಫಾಸ್ಟ್ ಫಾರ್ವರ್ಡ್ ಮಾಡೋ ಮುಖಾಂತರ, ಏನು ಟೂಲ್ ಬಾರ್ನಲ್ಲಿ ನಮಗೆ ಇನ್ಕ್ರೀಸ್ ಟೈಮ್ ಸ್ಪೀಡ್ ಅನ್ನುವಂಥ ಒಂದು ಟೂಲ್ ಇದೆ ಅದನ್ನು ಕೂಡ ಬಳಸಬಹುದು, ಅಥವಾ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ನಲ್ಲಿ ನಾವು ಪಾಯಿಂಟರನ್ನು ಬಳಸಿ ಕೂಡ ನಾವು ಟೈಮನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು. ಇದರ ಒಂದು ಅಡ್ವಾಂಟೇಜ್ ಸ್ಟೆಲ್ಲೇರಿಯಮ್ನಲ್ಲಿ ಏನು ಅಂತ ಹೇಳಿದ್ರೆ, ಟೈಮನ್ನು ನಾವು ಫಾಸ್ಟಾಗಿ ಮುಂದಕ್ಕೆ ದೂಡೋದ್ರಿಂದ ನಮಗೆ ಆಕಾಶಕಾಯಗಳ ಪಥವನ್ನು, ಅದರ ಸ್ಥಾನದ ಬದಲಾವಣೆಯನ್ನು ನಾವು ಸುಲಭವಾಗಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನೀಗ ಇಲ್ಲಿ ಟೈಮ್ ಆ್ಯಂಡ್ ಡೇಟ್ ಟೂಲನ್ನು ಬಳಸಿ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೇನೆ ದಿನವನ್ನು. ನೀವು ಗಮನಿಸ್ತಾ ಇದ್ದೀರಾ ಸೂರ್ಯನ ಸ್ಥಾನ ನಮಗೆ ಸೆಂಟರಾಗಿ ಇರುವಂತೆ ನಾವು ಸೆಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬದಲಾವಣೆ ನಾವು ಏನು ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಹಿನ್ನೆಲೆಯಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ನಕ್ಷತ್ರಗಳೆಲ್ಲವೂ ಕೂಡ ನಮಗೆ ಚಲಿಸ್ತಾ ಇರೋ ಹಾಗೆ ನಮಗೆ ಭಾಸ ಆಗ್ತಾ ಇದೆ, ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಆ ನಕ್ಷತ್ರಗಳೆಲ್ಲವನ್ನೂ ಕೂಡ ನಾವು ಈಗಾಗಲೇ ಹೇಳಿದ ಹಾಗೆ ನಮ್ಮ ಪೂರ್ವಿಕರು ಕೆಲವೊಂದು ಆಕೃತಿಗಳನ್ನು ಅವರ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ನಕ್ಷತ್ರ ಪುಂಜಗಳು ಅಂತ ಹೇಳಿ ಅವಕ್ಕೆ ಒಂದು ನಿರ್ದಿಷ್ಟವಾದ ಹೆಸರನ್ನು, ಆ ಆಕೃತಿಗಳ ಆಧಾರದ ಮೇಲೆ ಹೆಸರನ್ನು ಕೊಟ್ಟಿದ್ದರು. ಅಂಥವುಗಳನ್ನು ನಾವು ಕೂಡ ಇಲ್ಲಿ ಸ್ಟೆಲ್ಲೇರಿಯಂನಲ್ಲಿ ನಾವು ಒಂದು ಟೂಲನ್ನು ಬಳಸಿ ನೋಡಬಹುದು. ಕಾನ್ಸ್ಟಲೇಷನ್ ಲೈನ್ಸ್ ಅನ್ನುವಂಥದ್ದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮಗೆ ಆ ಕಾನ್ಸ್ಟಲೇಷನ್ಗಳು, ನಕ್ಷತ್ರ ಪುಂಜಗಳು ನಮಗೆ ಕಾಣಿಸುತ್ತೆ. ಜೊತೆಗೆ ಕಾನ್ಸ್ಟಲೇಷನ್ ಆರ್ಟ್ ಟೂಲ್ನ ಸಹಾಯದಿಂದ ಆ ನಿರ್ದಿಷ್ಟ ಆಕೃತಿಗಳು ಹೇಗಿರುತ್ತೆ ಅಂತ ಕಲ್ಪಿಸ್ಕೊಂಡಿದ್ರೋ ಆ ಚಿತ್ರಣವನ್ನು ಕೂಡ ನಾವಿಲ್ಲಿ ನೋಡಬಹುದು. ಈಗ ನೀವು ಗಮನಿಸ್ತಾ ಇದ್ದೀರಾ ಬೇಕಾದಷ್ಟು ನಕ್ಷತ್ರ ಪುಂಜಗಳು ನಮಗೆ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಕೆಲವೊಂದು ಅದನ್ನು ಲೇಬಲ್ ಕೂಡ ನಾವು ಮಾಡಬಹುದು. ಕಾನ್ಸ್ಟಲೇಷನ್ ಲೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಕ್ಷತ್ರ ಪುಂಜಗಳು ಕೂಡ ಲೇಬಲ್ ಆಗ್ತವೆ. ಈಗ ನಾನು ಈಗಾಗಲೇ ಮಾಡಿದ ಹಾಗೆ ಸ್ವಲ್ಪ ಮಟ್ಟಿಗೆ ಟೈಮನ್ನು ಫಾಸ್ಟ್ ಫಾರ್ವರ್ಡ್ ಮಾಡೋಣ. ಟೈಮ್ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ನಾನು ದಿನವನ್ನು ಬದಲಾಯಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಇದು 16ನೇ ಡೇಟನ್ನು ತೋರಿಸ್ತಾ ಇದೆ, 17. ಈಗ 17, 18, ಹೀಗೆ ನಾನು ಟೈಮನ್ನು ಮುಂದೆ ದೂಡ್ತಾ ಇದ್ದೀನಿ, ದಿನವನ್ನು ಮುಂದೆ ದೂಡ್ತಾ ಇದ್ದೀನಿ. ಏನು ಇಲ್ಲಿ ಬದಲಾವಣೆಯನ್ನು ನಾವು ಗಮನಿಸ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ದಿನಗಳು ಮುಂದೆ ಹೋದ ಹಾಗೆ ಸೂರ್ಯನ ಸ್ಥಾನ ಮತ್ತು ಚಂದ್ರನ ಸ್ಥಾನದ ಬದಲಾವಣೆಯನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಗಮನಿಸಿ, ಆ ಸೂರ್ಯನ ಹಿನ್ನೆಲೆಯಲ್ಲಿ ಬರುವಂತಹ ಕೆಲವೊಂದು ನಕ್ಷತ್ರ ಪುಂಜಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಆ ಸೂರ್ಯನ ಹಿನ್ನೆಲೆಯಲ್ಲಿ ಬರುವಂತಹ ನಕ್ಷತ್ರ ಪುಂಜಗಳು ಯಾವುದು ಅನ್ನೋದನ್ನು ನಾವು ಗುರುತಿಸಬಹುದು. ಈಗ ನೀವು ಗಮನಿಸ್ತಾ ಇದ್ದೀರಾ
ಹತ್ತನೇ ತಾರೀಕು 12ನೇ ತಾರೀಕಿನಲ್ಲಿ ಸೂರ್ಯನ ಸ್ಥಾನ ವೃಷಭ ಅಂತ ಏನು ನಾವು ಹೇಳ್ತೀವಿ ಅದರ ಆ ನಕ್ಷತ್ರ ಪುಂಜ ಸೂರ್ಯನ ಹಿನ್ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ಸೂರ್ಯನ ಸ್ಥಾನ ಈಗ ವೃಷಭ ರಾಶಿಯಲ್ಲಿದೆ ಅಂತ ನಾವು ಹೇಳ್ತೀವಿ. ಹೀಗೆ ನಾನು ಡೇಟನ್ನು ನಾನು ಈ ರೀತಿ ಮುಂದೂಡ್ತಾ ಹೋದರೆ ನೀವು ಗಮನಿಸ್ತಾ ಇದ್ದೀರಾ ನಕ್ಷತ್ರ ಪುಂಜದ ಹಿನ್ನೆಲೆಯಲ್ಲಿ ಸೂರ್ಯನ ಸ್ಥಾನವು ಕೂಡ ಬದಲಾವಣೆ ಆಗ್ತಾ ಇದೆ. ಈಗ ಸೂರ್ಯನ ಸ್ಥಾನವನ್ನು ನೀವು ಗಮನಿಸಿದ್ರೆ ಸೂರ್ಯನ ಸ್ಥಾನ ಈಗ ಜಮಿನಿ ಅಂತ ನಾವೇನು ಹೇಳ್ತೀವಿ ಮಿಥುನ ರಾಶಿಯಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಅಂದರೆ ಪ್ರತಿಯೊಂದು ದಿನ ಮುಂದೆ ಹೋದ ಹಾಗೂ ಸೂರ್ಯನ ಸ್ಥಾನ ಆ ಸಮಯದೊಂದಿಗೆ ಹೇಗೆ ನಕ್ಷತ್ರ ಪುಂಜದ ಸ್ಥಾನಕ್ಕೆ ಅನುಗುಣವಾಗಿ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಈ ಟೂಲ್ನಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನಾವು ವೀಕ್ಷಣೆ ಮಾಡಬಹುದು. ಈಗ ನಾನು ಇಲ್ಲಿ ಕಾಣಿಸ್ತಾ ಇರುವಂಥ ತಿಂಗಳು ಏನಿದೆ ಅದನ್ನು ಕೂಡ ಬದಲಾವಣೆ ಮಾಡ್ತಾ ಹೋಗ್ತೇನೆ. ಏನು ನಾವು ವೀಕ್ಷಿಸ್ತಿದ್ದೀವಿ ಅನ್ನೋದನ್ನು ನೋಡೋಣ. ಈಗ ನೀವು ಗಮನಿಸ್ತಾ ಇದ್ದೀರಾ ಸೂರ್ಯನ ಸ್ಥಾನ ಈಗ ಸಿಂಹ ರಾಶಿಯ ಹಿನ್ನೆಲೆಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದೇ ತರಹ ನಂತರದ ತಿಂಗಳಿಗೆ ನಾನು ಸಮಯವನ್ನು ಮುಂದೂಡಿದಾಗ ಸೂರ್ಯನ ಸ್ಥಾನ ಕನ್ಯಾ ರಾಶಿಯಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಏನು ವರ್ಗೋ ಅಂತ ಹೇಳ್ತೇವೆ. ಹೀಗೆ ನಾವು ಒಂದು ವರ್ಷದ ಎಲ್ಲ ತಿಂಗಳನ್ನು ನಾವು ನೋಡ್ತಾ ಆ ನಕ್ಷತ್ರ ಪುಂಜವನ್ನು ನಾವು ಗಮನಿಸ್ತಾ ಹೋದರೆ ಸೂರ್ಯನ ಸ್ಥಾನ ಈ 12 ನಕ್ಷತ್ರ ಪುಂಜಗಳಲ್ಲಿಯೇ ಇರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೇಕಾದಷ್ಟು ನಕ್ಷತ್ರ ಪುಂಜಗಳನ್ನು ನಮ್ಮ ಪೂರ್ವಿಕರು ಗುರುತಿಸಿದ್ರೂ ಕೂಡ ಈ 12 ನಕ್ಷತ್ರ ಪುಂಜಗಳ ಹಿನ್ನೆಲೆ ಇರುವ ಹಾಗೆ ನಾವು ಅರ್ಥ ಮಾಡಿಕೊಂಡ್ರೆ ಆ ಸ್ಥಾನದಲ್ಲಿ ನಾವು ಸೂರ್ಯನ ಸ್ಥಾನವನ್ನು ನಿಖರವಾಗಿ ಹೇಳಬಹುದು. ಈಗ ಸೂರ್ಯನ ಸ್ಥಾನವನ್ನು ನೀವು ನೋಡ್ತಾ ಇದ್ದೀರಾ ಸಿಂಹರಾಶಿಯಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿ ನಂತರ ವೃಶ್ಚಿಕ ರಾಶಿಯ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಧನುರಾಶಿಯಲ್ಲಿ ಇದೆ ಮತ್ತು ಮಕರ ರಾಶಿಯಲ್ಲಿ ಸೂರ್ಯ ಇರೋದನ್ನು ನಾವು ಗಮನಿಸ್ತಿದ್ದೇವೆ. ಕುಂಭರಾಶಿಯಲ್ಲಿ ಅಂತ ಹೇಳಿದ್ರೆ ಒಂದು ವರ್ಷ ಪೂರ್ಣವಾಗುವ ಹೊತ್ತಿಗೆ ಸೂರ್ಯ 12 ರಾಶಿಗಳನ್ನು ಕೂಡ ಹಾದು ಹೋಗಿರ್ತಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನಾವು ಮತ್ತೊಮ್ಮೆ ಈ ಹಿಂದಿನ ದಿನದಿಂದನೇ ನಾವು ಈ ಒಂದು ಸ್ಥಾನವನ್ನು ಗುರುತಿಸ್ಬೇಕು ಸೂರ್ಯಂದು ಅಂತ ಅನ್ನೋದಾದರೆ ನಾನಿಲ್ಲಿ ಟೈಮನ್ನು ರೀಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಆಪ್ಷನ್ ಇದೆ, ಸೆಟ್ ಟೈಮ್ ಟು ನೌ ಅನ್ನುವಂಥ ಒಂದು ಆಪ್ಷನ್ ಟೂಲ್ ಇದೆ. ಅದರ ಮೇಲೆ ನಾನು ಕ್ಲಿಕ್ ಮಾಡಿದ ಕೂಡಲೇ ಹಿಂದಿನ ದಿನವನ್ನು ಅದು ತೋರಿಸ್ತಾ ಇದೆ. ಈಗ ಮತ್ತೊಮ್ಮೆ ನಾವು ಸೂರ್ಯನ ಸ್ಥಾನವನ್ನು ನಕ್ಷತ್ರ ಪುಂಜಗಳ ಅಥವಾ ರಾಶಿಗಳ ಹಿನ್ನೆಲೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಇವತ್ತಿನ ಏನು ತಿಂಗಳು ಇದೆ, 2ನೇ ತಿಂಗಳು, ಇದನ್ನು ನಾನು ಬದಲಾಯಿಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಆರ್ಟನ್ನು ಹಾಗೆ ಇಟ್ಕೊಂಡು ನಾನು ಕಾನ್ಸ್ಟಲೇಷನ್ ಲೈನ್ಸ್ ಏನಿದೆ ಅದನ್ನು ಸದ್ಯಕ್ಕೆ ತೆಗೆದು ಹಾಕೋಣ. ಲೈನ್ಸ್ಗಳು ನಮಗೆ ಕಾಣಿಸ್ತಿಲ್ಲ, ಬರೀ ಕಾನ್ಸ್ಟಲೇಷನ್ ಆರ್ಟ್ ನಮಗೆ ಕಾಣಿಸ್ತಾ ಇದೆ. ಈಗ ತಿಂಗಳನ್ನು ನಾನು ಬದಲಾವಣೆ ಮಾಡ್ತಾ ಹೋಗ್ತೇನೆ. ಈ ತಿಂಗಳಿನಲ್ಲಿ ಸೂರ್ಯನ ಸ್ಥಾನ ನಾವು ಕುಂಭರಾಶಿಯಲ್ಲಿರೋದನ್ನು ಗಮನಿಸ್ತಾ ಇದ್ದೇವೆ. ಅದೇ ತರಹ ಮುಂದಿನ ತಿಂಗಳು ತಿಂಗಳನ ಬದಲಾವಣೆಯೊಂದಿಗೆ ಸೂರ್ಯನ ಸ್ಥಾನವು ಕೂಡ ಮತ್ತೊಂದು ರಾಶಿ ಹಿನ್ನೆಲೆಯಲ್ಲಿ ಇದ್ದಾಗ ಸೂರ್ಯನ ಸ್ಥಾನ ಇರೋದನ್ನು ನೀವು ಗಮನಿಸ್ತಿದ್ದೀರಾ, ಮೀನರಾಶಿ. ಅದೇ ತರಹ ಮತ್ತೊಂದು ತಿಂಗಳಿಗೆ ಹೋದಾಗ ಸೂರ್ಯನ ಸ್ಥಾನ ಬದಲಾವಣೆ ಆಗೋದನ್ನು ನೋಡ್ತಾ ಇದ್ದೀವಿ. ಈಗ ವೃಷಭ ರಾಶಿಯಲ್ಲಿ ಸೂರ್ಯ ಇರೋದನ್ನು ನೋಡ್ತಿದ್ದೀವಿ. ಈಗ ಜಮಿನಿ ರಾಶಿಯಲ್ಲಿ ಅಂತ ಹೇಳಿದ್ರೆ ಮಿಥುನ ರಾಶಿಯಲ್ಲಿ ಸೂರ್ಯ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಕ್ಯಾನ್ಸರ್ ಕಟಕ ರಾಶಿಯಲ್ಲಿ ಸೂರ್ಯನ ಸ್ಥಾನ ಅಂತ ನಾವು ಹೇಳ್ಬೋದು. ಈಗ 8ನೇ ತಿಂಗಳನ್ನು ನಾನು ಕ್ಲಿಕ್ ಮಾಡಿದ್ದೇನೆ. ಈಗ ಸೂರ್ಯನ ಸ್ಥಾನವನ್ನು ನೀವು ಗಮನಿಸ್ತಾ ಇದ್ದೀರಾ, ಆ ಸಿಂಹರಾಶಿಯಲ್ಲಿ ಇರೋದನ್ನು ಗಮನಿಸ್ತಿದ್ದೀರಾ. ಈಗ ಕನ್ಯಾರಾಶಿಯಲ್ಲಿ ಸೂರ್ಯ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅದೇ ಥರ ಮತ್ತೆ ತಿಂಗಳಿನೊಂದಿಗೆ ಕೂಡ ಸೂರ್ಯನ ಸ್ಥಾನವು ರಾಶಿಯ ಹಿನ್ನೆಲೆಯಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ತುಲಾರಾಶಿಯಲ್ಲಿ ಇದೆ, ಧನುರಾಶಿಗೆ ಬಂದಿದೆ, ಈಗ ಮತ್ತೆ ಮಕರ ರಾಶಿಯಲ್ಲಿದೆ. ಈಗ ನೋಡಿ 2018 ಅಂದರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಿಗೆ ನಾವು ವಾಪಸ್ ಬಂದಿದ್ದೇವೆ. ಆದರೆ ಸೂರ್ಯನ ಸ್ಥಾನ ಈಗ ಮತ್ತೊಮ್ಮೆ ಏನಾಗಿದೆ ಅಂತ ಹೇಳಿದ್ರೆ ಕುಂಭರಾಶಿಗೇ ವಾಪಸ್ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಅರ್ಥ ಒಂದು ತಿಂಗಳಿನಲ್ಲಿ ಇಂಥದ್ದೇ ರಾಶಿಯ ಹಿನ್ನೆಲೆಯಲ್ಲಿ ಸೂರ್ಯ ಇರ್ತಾನೆ ಈ ಸಮಯದಲ್ಲಿ ಅನ್ನೋದನ್ನು ನಾವು ಬಹಳ ಸುಲಭವಾಗಿ ಹೇಳ್ಬೋದು. ಹಾಗಾಗಿ
ಪ್ರತಿ ತಿಂಗಳಿನಲ್ಲಿ ಸೂರ್ಯನ ಸ್ಥಾನ ನಾವು ಆ ರಾಶಿಗಳಿಗೆ ಅನುಗುಣವಾಗಿ ನಾವು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ನಾವು ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಳ್ತಿದ್ರು ಅಂತ ಹೇಳಿದ್ರೆ, ನಕ್ಷತ್ರ ಪುಂಜಗಳ ಹಿನ್ನೆಲೆಯಲ್ಲಿ ಸೂರ್ಯನ ಸ್ಥಾನವನ್ನು ಗುರುತಿಸಿ ಅವರು ಋತುಗಳ ಬಗ್ಗೆ ಅಂದಾಜು ಮಾಡ್ತಾ ಇದ್ರು. ಹಾಗಾದರೆ ಮುಂದೆ ಬರುವಂತಹ ಋತು ಯಾವುದಿರಬಹುದು, ಯಾವ ಸಮಯದಲ್ಲಿ ಮಳೆ ಆಗೋದಕ್ಕೆ ಸಾಧ್ಯತೆ ಇದೆ, ಯಾವ ಸಮಯದಿಂದ ಸೂರ್ಯನ ಶಾಖ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಚಳಿ ಪ್ರಾರಂಭವಾಗುತ್ತೆ, ಯಾವ ಸಮಯದಲ್ಲಿ ನಾವು ಬೆಳೆಗಳನ್ನು ಬೆಳಿಬೇಕಾಗತ್ತೆ, ಬೀಜಗಳನ್ನು ಬಿತ್ತಬೇಕು, ಈ ಎಲ್ಲದರ ಅರಿವನ್ನು ಅವರು ರಾಶಿ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಸೂರ್ಯನ ಸ್ಥಾನವನ್ನು ಗುರುತಿಸಿ ಅವರು ಊಹೆ ಮಾಡ್ತಾ ಇದ್ರು, ಸೀಸನ್ಗಳನ್ನು ಋತುಗಳನ್ನು ಊಹೆ ಮಾಡ್ತಾ ಇದ್ರು. ಅದೇ ಥರ ಕೆಲವೊಂದು ಜನಾಂಗದವರು ಸೂರ್ಯನ ಸ್ಥಾನದ ಹಿನ್ನೆಲೆಯಲ್ಲಿ ಋತುಗಳನ್ನು ಊಹೆ ಮಾಡೋದಾದರೆ, ಕೆಲವರು ಚಂದ್ರನ ಸ್ಥಾನವನ್ನು ಕೂಡ ಈ ನಕ್ಷತ್ರ ಪುಂಜಗಳು ಏನಿದ್ದಾವೆ 12 ಅವುಗಳ ಹಿನ್ನೆಲೆಯಲ್ಲಿ ಚಂದ್ರನ ಸ್ಥಾನವನ್ನು ಕೂಡ ಊಹೆ ಮಾಡಿಕೊಂಡು ಋತುಗಳ ಬಗ್ಗೆ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಎಷ್ಟೇ ನಕ್ಷತ್ರ ಪುಂಜಗಳು ಇದ್ದರೂ ಸಹ ಸೂರ್ಯನ ಮತ್ತು ಈ ಗ್ರಹಗಳ ಸ್ಥಾನಗಳು ಮಾತ್ರ ಈ 12 ರಾಶಿ ಚಕ್ರಗಳು ಅಂತ ನಾವೇನು ಹೇಳ್ತೀವಿ ಅಥವಾ ರಾಶಿಗಳು ಏನಿದೆ ಇವುಗಳ ಹಿನ್ನೆಲೆಯಲ್ಲಿ ಇರುವ ರೀತಿಯಲ್ಲಿಯೇ ಸೂರ್ಯ ಮತ್ತು ಚಂದ್ರರ ಸ್ಥಾನವು ಬದಲಾಗೋದನ್ನು ನಾವು ಸ್ಪಷ್ಟವಾಗಿ ನಾವು ಈ ಒಂದು ಟೂಲ್ನಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಈ 12 ರಾಶಿಗಳು ಮಾತ್ರ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ರಾಶಿ ಚಕ್ರಗಳ ಬಗ್ಗೆ, ನಾವು ಹನ್ನೆರಡು ರಾಶಿಗಳ ಬಗ್ಗೆ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಈ ಒಂದು ಟೂಲ್ ಸಹಾಯದಿಂದ ನಾವು ಅರ್ಥಕೊಂಡ್ವಿ. ಈ ಒಂದು ಪಥ ಏನಿದೆ ಗ್ರಹಗಳ ಅಥವಾ ಸೂರ್ಯನ ಪಥ ಏನಿದೆ ಇದನ್ನು ನಾವು ಕಾಂತಿವೃತ್ತ ಅಂತ ಹೇಳಿ ಕರಿತೇವೆ.